ಇವೆಲ್ಲ ಅವಶ್ಯಕತೆ ಇಲ್ಲ. ನನಗೆ ಚುನಾವಣೆ ನಡೆಸಬೇಕು. ದಿನ ಬೆಳಗ್ಗೆ ಎದ್ದು ಈ ಕತೆ ಇಟ್ಕೊಂಡು ಕೂತ್ಕೊಳ್ಳೋದ? ಅವರಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ಲ. ಜನಗಳ ಅಭಿವೃದ್ಧಿ ವಿಷಯ ಚರ್ಚೆ ಮಾಡಕ್ಕೆ ಅವರಿಗೆ ಸಮಯ ಇಲ್ಲ. ಪ್ರತಿಮೆ ಇಲ್ಲದೆ ಇದ್ರೆ ದೊಡ್ಡ ದೇವಸ್ಥಾನನೇ ಕಟ್ಟಕ್ಕೆ ಹೇಳಿ ಇಟ್ಕೊಂಡಿರೋದು ಯಾರು? ಅವೆಲ್ಲ ವರ್ಕೌಟ್ ಆಗಲ್ರಿ. ಸುಮ್ಮನೆ ನಾನು ಯಾಕೆ ಅದು ತಲೆ ಕೆಡಿಸ್ಕೋಬೇಕು? ಅದು ಇಟ್ಕೊಂಬಿಟ್ಟು ಓಟ್ ಹಾಕ್ತಾರೆ ಜನ. ಈಗ ಜೀವಂತ ಇಲ್ಲಿ ಬದುಕಿರ ಈ ಜನ ನೋಡಿದೆ ನೀವು ಯಾವುದೋ 2000 ವರ್ಷದ 500 ವರ್ಷದ 600 ವರ್ಷದ ಕತೆ ಇಟ್ಕೊಂಡು ಬಂದ್ಬಿಟ್ಟು ಈ ಕೇಳಕ್ ಬಂದು ಜನ ಕೇಳ್ತಾರೆ. ಯಾವ ಪಕ್ಷದ ಬಗ್ಗೆ? ಈ ಚುನಾವಣೆ ಆದ್ಮೇಲೆ ಇದು ಪುಟ್ಕೋಸಿ ಪಕ್ಷನೋ ಇಲ್ಲ ಯಾವ ಪಕ್ಷ ಅನ್ನೋದು ಜನ ಹೇಳ್ತಾರೆ. ಬನ್ನಿ, ಇವ್ರನ್ನೆಲ್ಲ ಎಲ್ಲಿ ಕಳಿಸ್ತಾರೆ? ಅವ್ರ ಪಕ್ಷದ ನಾಯಕನಿಗೆ ಇನ್ನೂ ಸೀಟ್ ಹುಡುಕಿಕೊಳ್ಳೋಕ್ಕಾಗಿಲ್ಲ, ಎಲ್ಲಿ ನಿಲ್ಲಬೇಕು ಅಂತ. ಅವ್ರದ್ದು ದೊಡ್ಡ ಪಕ್ಷ ಅಲ್ವ ರಾಷ್ಟ್ರೀಯ ಪಕ್ಷ. ಎಲ್ಲ ನಾವು ಶಾಸಕಾಂಗ ಪಕ್ಷದ ನಾಯಕನ ಎಲ್ಲಿ ಚುನಾವಣೆ ನಿಲ್ಲಿಸ್ಕೊಳ್ಳೋದಕ್ಕೆ ಇನ್ನು ಸೀಟ್ ಅವ್ರಿಗೆ? ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದೇ ಅವ್ರಿಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಾರಾ? ಈ ಪುಟ್ಕೋಸಿ ಪಕ್ಷದ ಬಗ್ಗೆ ಅವ್ರು ಪುಟ್ಕೋಸಿ ಏನಾಗಿದೆ ಅಂತ ನೋಡ್ಕೊಳಕ್ಕೆ ಹೇಳಿ. ಸರ್ ಸರ್, ಮತ್ತೊಂದು ಕಡೆ ಟಿಕೆಟ್ ವಿಚಾರದಲ್ಲಿ ಸರ್ ಇವಾಗ ಲೇಟ್ ಮಾಡ್ತಾ ಇದೆ ಸರ್ ಘೋಷಣೆ. ಅದು ಅವ್ರಿಗೆ ಸೇರಿದ್ದು. ನಾನು ನೋಡಿ, ಪಕ್ಷದ ಟಿಕೆಟು ಯಾವ ಪಕ್ಷ ಯಾವಾಗ ಮಾಡ್ತಾರೆ ಏನ್ ಮಾಡ್ತಾರೆ ನನಗೇನು ಸಂಬಂಧ? ಅವರವ್ರ ಪಕ್ಷ ಸೇರಿದ್ರು. ನಾನು ಜೆ ಡಿ ಎಸ್ ಭಯ ಅನ್ನೋದು ಪ್ರಶ್ನೆ ಇಲ್ಲ. ಆಯಾ ಪಕ್ಷಗಳು ಹೋರಾಟ ಮಾಡಲೇಬೇಕಲ್ವಾ? ಅವರು ಹೋರಾಟ ಮಾಡೋದಕ್ಕೆ ಯಾವ ಟೈಮಿಗೆ ಲಿಸ್ಟ್ ಬಿಡಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ಅವ್ರು ಲೆಕ್ಕಾಚಾರ ಮಾಡ್ಕೋತಾರೆ. ನಾವೇನು ಹಿಡ್ಕೊಂಡು ನಮ್ದೇನು ಇಟ್ಕೆಟ್ ಅಂದರು ಆಯಸ್ಕಂದು ನಮ್ಮದು ಮ್ಯಾಗ್ನೆಟ್ ಹಾಕ ಸೆಳೆಯೋಕೆ ನಮ್ದು ಮ್ಯಾಗ್ನೆಟೇ ಅಲ್ಲ. ಬನ್ನಿ, ಮ್ಯಾಗ್ನೆಟ್ ಅಲ್ಲ ಮ್ಯಾಗ್ನೆಟ್. ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.